नमस्कार वीक्षकरे सिटी न्यूज के स्वागत नानु रानी खटवटी। श्री राम मंदिर निर्माण निधि समर्पणा अभियान के चालने। गदग विश्व हिंदू परिषत् अडियली श्री राम मंदिर निर्माण निधि समर्पणा महा अभियान चालने मत्तु उद्घाटना कार्यक्रम नगर जोड़ मारुति देवस्थान जरुगितु। कार्यक्रम श्री फकीरेश्वर शिवाचार्य महास्वामी ओंकार गिरीमठ स्वरटूर पूज्य शंकरानंद स्वामी मुक्कर्णेश्वर मठ गदग पूज्य जगद्गुरु सदा शिवानंद महास्वामी शिवानंद मठ गदग मतना नगर संघ चालक मार्गदर्शन इवरिगू रामचंद्र की जय। पवन सुत हनुमान की जय। पूज्यरो मत्तु भक्तरिंद शुभम धरोति कल्याणम आरोग्य धन संपदम शत्रु बुद्धि विनाशाय दीप ज्योति परब्रह्मा दीप ज्योति जनार्दन दीपो हरन्तु पावने शुभम ज्योति नमोस्तुते। असतो मा सद्धमया तमसो मा ज्योतिर्गमया। श्री चेतन नरवणे राष्ट्रीय स्वयं सेवक संघ नगर गदग नगर कार्य इवत्तिन ई अभूतपूर्व कार्यक्रम के आगमिसिदंतह एल्ल श्रीराम भक्तरिगू ई कार्यक्रम के हृत्पूर्वकवागि स्वागतवन्नु ಈ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಈ ಅಭಿಯಾನದ ಚಾಲನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನೋರ್ವ ಪೂಜ್ಯರು ಶ್ರೀ 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 1008 ಶ್ರೀಮದ್ ಜಗದ್ಗುರು ನಾಲ್ವಡಿ ನೀಲಕಂಠ ಮಹಾಸೇರಿ ಇವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಇವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಶೋಭೆ ಹೆಚ್ಚಿಸಿದಂತಹ ಶ್ರೀಗಳಿಗೆ ಈ ಕಾರ್ಯಕ್ರಮದ ವತಿಯಿಂದ ಗದಗ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ರತೆಯಿಂದ ಸ್ವಾಗತವನ್ನು ಕೋರುತ್ತೇನೆ. ವ್ಯಾಪಾರಸ್ಥರು ಗದಗ ನಗರದ ಮಾನ್ಯ ನಗರ ಸಂಘ ಚಾಲಕರಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನೊಬ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಶರಣಯ್ಯ ಶಿವಪ್ಪ ಪಾಲನೆಯಲ್ಲಿ ಸೇರಿರತಕ್ಕಂಥ ನಾವೆಲ್ಲರು ರಾಮನ ಸೇವೆ ಮಾಡಲಿಕ್ಕೆ ಅಳಿನಂತೆ ಕುಂತಿರ್ತಕ್ಕಂತ ಎಲ್ಲ ಭಕ್ತ ವೃಂದ ಈಗ ಅಂತೆ ಕಂಡಿದೆ ಅದು ಹಿಂದೂ ಸಮಾಜ ವಿಜಯಶಾಲಿ ಆಯಿತು ಅಂತ ಹೇಳ್ತಕ್ಕಂಥದ್ದು. ಆದರೆ ವಿಜಯಶಾಲಿ ಆಗಬೇಕಾದ್ರೆ ಲಕ್ಷಾಂತರ ಕಾರ್ಯಕರ್ತರ ಬಲಿದಾನವಾಯಿತು. ಇತಿಹಾಸವನ್ನು ನಾವು ನೋಡ್ತೀವಿ 3.5 ಲಕ್ಷ ಕಾರ್ಯಕರ್ತರ ಬಲಿದಾನವಾಗುತ್ತೆ. ತಾಯಂದರೆ ಎಷ್ಟು ತಾಯಂದರ ಮಕ್ಕಳಾಗಿರಬಹುದು ಅವರು, ಎಷ್ಟು ತಾಯಂದರ ಸಹೋದರರಾಗಿರಬಹುದು, ಎಷ್ಟು ತಾಯಂದರು ನೊಂದಿರಬಹುದು, ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಈ ಎಲ್ಲ ಒಂದು ತ್ಯಾಗದ ಪ್ರತಿಫಲ ಇವತ್ತು ವಿಜಯೋತ್ಸವವನ್ನು ಆಚರಿಸುವಂತಾಯಿತು ಅಂತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ. ಹಾಗೆ ಈ ರಾಮ ಮಂದಿರವನ್ನು ಕುಶ ಮಹಾರಾಜರಿಂದ ನಿರ್ಮಿತವಾಗಿತ್ತು ಅಂತ ಹೇಳ್ತಾರೆ. ತದನಂತರ ಸಾಮ್ರಾಟ್ ವಿಕ್ರಮಾದಿತ್ಯರಿಂದ ಪುನರುತ್ಥಾನವಾಗುತ್ತೆ. 1528 ವಿಕ್ರಮಾದಿತ್ಯರಿಂದ 7 ಅಂತಸ್ತಿನ ಭವ್ಯ ಮಂದಿರದ ಮತ್ತೆ ಪುನರುತ್ಥಾನ ಆಯಿತು ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಆದರೆ ಒಂದು ನಾವು ದುರದೃಷ್ಟಕರ ವಿಚಾರವನ್ನು ಗಮನಿಸಬೇಕು. ಒಬ್ಬ ಬಾಬರ್ ಅಂತಕ್ಕಂಥ ಆಕ್ರಮಣಕಾರಿ ಬರ್ತಾನೆ ದೇಶಕ್ಕೆ, ತನ್ನ ಸೇನಾಧಿಪತಿಯಾದಂಥ ಮೀರ್ ಬಾಕಿ ಅಂತಕ್ಕಂಥವನ ಮುಖಾಂತರ ಆ 7 ಅಂತಸ್ತಿನ ದೇವಸ್ಥಾನವನ್ನು ಕೆಡುತ್ತಾರಲ್ಲ, ಅದು ನಿಜವಾದ ನೋವಾದಂಥ ವಿಚಾರ. ನಿಜವಾಗಲೂ ಅದನ್ನೇ ನೆಲಸಮಾಧಿ ಮಾಡಿ ಅದಕ್ಕೆ ಒಂದು ಕಟ್ಟಡವನ್ನು ಕಟ್ತಾರೆ. ಆ ಕಟ್ಟಡಕ್ಕೆ ಜನ್ಮಸ್ಥಾನ ಮಸೀದಿ ಅಂತಕ್ಕಂಥ ಹೆಸರನ್ನು ಇಡ್ತಾರೆ. ಅದು ಯಾವತ್ತು ಬಾಬ್ರಿ ಮಸೀದಿ ಅಲ್ಲವೇ ಅಲ್ಲ, ಅದು ಮಸೀದಿನೂ ಅಲ್ಲ. ಬಾಬ್ರಿ ಮಸೀದಿ ಆಮೇಲೆ ಮಾತಾಡೋಣ, ಮಸೀದಿನೇ ಅಲ್ಲ. ಯಾಕಂದ್ರೆ ಅಲ್ಲಿ ದೇವಸ್ಥಾನ ಇತ್ತು, ದೇವಸ್ಥಾನ ಕೆಡವಿ ಕಟ್ಟಿದ ಒಂದು ಕಟ್ಟಡವನ್ನ ಯಾವತ್ತಾದ್ರೂ ಮಸೀದಿ ಅಂತ ಕರೆಯಕ್ಕೆ ಸಾಧ್ಯನಾ? ಇದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುತ್ತೆ.
ಕೆಲವು ಬುದ್ಧಿಜೀವಿಗಳು ಮತ್ತು ವೋಟ್ ಬ್ಯಾಂಕ್ ರಾಜಕಾರಣ, ರಾಜಕಾರಣದ ಬಗ್ಗೆ ಮಾತಾಡಬಾರ್ದು, ಆದರೆ ವಾಸ್ತವವನ್ನು ನಿಮ್ಮ ಮುಂದೆ ಇಡ್ತೀನಿ. ವೋಟ್ ಬ್ಯಾಂಕ್ ರಾಜಕಾರಣ ಏನು ಮಾಡ್ತು ಗೊತ್ತೇನು? ಆ ಜನ್ಮಸ್ಥಾನ್ ಮಸೀದಿ ಅಂತಕ್ಕಂಥ ಹೆಸರನ್ನು ತೆಗೆದು ಅದನ್ನ ಬಾಬ್ರಿ ಮಸೀದಿ ಅಂತಕ್ಕಂಥ ನಾಮಕರಣವನ್ನು ಮಾಡ್ತಾರೆ. ಯಾಕೆ ಅಂದ್ರೆ ವೋಟ್ ಬ್ಯಾಂಕ್ಗೋಸ್ಕರ. ಈ ಒಂದು ಸಂಘರ್ಷ ಎಷ್ಟು ಮಟ್ಟಿಗೆ ಇತ್ತು ಅಂದರೆ 1528 1934 76 ಬಾರಿ ಯುದ್ಧಗಳಾಗುತ್ತೆ. ಅಕ್ಷರಶಃ 76 ಬಾರಿ ಯುದ್ಧವಾಗಿ ಅನೇಕ ಕಾರ್ಯಕರ್ತರ ಬಲಿದಾನವಾಗುತ್ತೆ. ಅದರ ಜೊತೆಗೆ ಹೇಳದೆ ನಾ ಆವಾಗ್ಲೇ 3.5 ಲಕ್ಷ ಹಿಂದೂ ಕಾರ ಸೇವಕರ ಬಲಿದಾನವಾಗುತ್ತೆ. ಯೋಚನೆ ಮಾಡಿ, ಒಬ್ಬ ತಾಯಿ ತನ್ನ ಮಗನನ್ನು ಕಳ್ಕೊಂಡಾಗ ಎಷ್ಟೊಂದು ನೋವು ಇರುತ್ತೆ, ಎಷ್ಟೊಂದು ಆತಂಕ, ಎಷ್ಟೊಂದು ಸಂಕಟ. ಆ ರೀತಿ 3.5 ಲಕ್ಷ ಹಿಂದೂ ಕಾರ ಸೇವಕರು ಅಂದರೆ ಯೋಚನೆ ಮಾಡಬೇಕಾದಂಥ ವಿಚಾರ ಇದು. ತದನಂತರ 1948 KK ನಯ್ಯಾರ್ ಎಂಬುವವರ ಒಂದು ಜಿಲ್ಲಾಧಿಕಾರಿಯಾಗಿರ್ತಾರೆ. ಆ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ಗೋರಕ್ಷಾ ಪೀಠದ ಪೂಜ್ಯ ವಿಜಯನಾಥರು ಒಂದು ಪತ್ರವನ್ನು ಬರೀತಾರೆ, ಜೊತೆಗೆ ಅದರ ಮುಖಾಂತರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಆಗ್ರಹ ಪಡಿಸ್ತಾರೆ. ಏನು ಅಂತಂದರೆ, ರಾಮ ಮಂದಿರ ಅದು ಮುಕ್ತವಾಗಬೇಕು ನಮಗೆ ಅಂತ. ಆದರೆ ಸೋಮನಾಥ ದೇವಾಲಯದ ಆ ಕ್ಷಣದಲ್ಲಿ ಏನಾಯಿತು ಅಂದರೆ, ಸೋಮನಾಥ ದೇವಾಲಯದ ಒಂದು ಪುನರ್ ನಿರ್ಮಾಣ ಆಗುತ್ತೆ, ಆದರೆ ಅಯೋಧ್ಯೆ ಹಾಗೆ ಉಳಿತದೆ. ಇದು ದೂರದರ್ಶಕರ ವಿಚಾರ ಅಂತಕ್ಕಂಥದ್ದು. 1949 December 23 ಏನಾಗುತ್ತೆ, ಆ ಒಂದು ಕಟ್ಟಡದಲ್ಲಿ ರಾಮಲಲನ ಅರ್ಥಾತ್ ಬಾಲರಾಮನ ಒಂದು ಪುಟ್ಟ ವಿಗ್ರಹ ಅಲ್ಲಿ ಪ್ರಕಟವಾಗುತ್ತದೆ ಅಂತಕ್ಕಂಥ ವಿಚಾರ ನಾವು ಓದ್ತಾ ಬಂದಿದ್ದೀವಿ. ತಕ್ಷಣ ಅಲ್ಲಿ ಏನಾಗುತ್ತೆ, ಈ ರೀತಿ ಪ್ರಕಟವಾದ ರಾತ್ರಿ ಅದು ಪ್ರಕಟವಾದ ತಕ್ಷಣ ಅಲ್ಲಿ ಭಜನೆಗಳು ಶುರುವಾಗುತ್ತೆ, ಕೀರ್ತನೆಗಳು ಶುರುವಾಗುತ್ತವೆ, ಅನೇಕ ದರ್ಶನಾಕಾಂಕ್ಷಿಗಳು ಬರೋದಕ್ಕೆ ಶುರು ಮಾಡ್ತಾರೆ. ರಾಮಲಲನ ದರ್ಶನ ಮಾಡ್ಬೇಕು ನಾವು ಅನ್ನೋ ಉತ್ಸಾಹದೊಂದಿಗೆ, ಭಕ್ತಿಯೊಂದಿಗೆ ಅಲ್ಲಿ ಬರೋದಕ್ಕೆ ಶುರು ಮಾಡ್ತಾರೆ. ಆದರೆ ಏನಾಗುತ್ತೆ, ಅದರಂಥ ಪರಿಸ್ಥಿತಿ ಎಷ್ಟು ಕೆಟ್ಟದ್ದಿತ್ತು ಅಂದರೆ, ನೆಹರು ಅಂತಕ್ಕಂಥ ಒಬ್ಬ ನೇತಾರಿಕೆಯ ಸರ್ಕಾರ ಅದಕ್ಕೆ ದಿಗ್ಬಂಧನವನ್ನು ಹಾಕ್ತಾರೆ, ಅಲ್ಲಿ ಯಾರು ಹೋಗಬಾರ್ದು ಅಂತ. ನಮ್ಮ ಮನೆಗಳಿಗೆ ನಾವು ಹೋಗೋದಕ್ಕೂ ದಿಗ್ಬಂಧನ, ನಮ್ಮ ದೇವಸ್ಥಾನಗಳಿಗೆ ನಾವು ಹೋಗೋದಕ್ಕೂ ದಿಗ್ಬಂಧನ, ಇಂತಹ ಮಾನಸಿಕ ಸ್ಥಿತಿ ಇರ್ತಕ್ಕಂಥ ಸರ್ಕಾರ ಇತ್ತು. ಆದರೆ ಆ ಕ್ಷಣದಲ್ಲಿ ಏನಾಗುತ್ತೆ, ಹಿಂದೂ ಸಮಾಜ ಇದಕ್ಕೆ ಒಪ್ಪೋದಿಲ್ಲ. ತದನಂತರ ಧರಣಿಯನ್ನು ಮಾಡ್ತಾರೆ, ಹಿಂದೂ ಸಮಾಜದ ಒಪ್ಪೋರ್ಲು ಇಲ್ಲ, ನಾವು ದರ್ಶನವನ್ನು ಮಾಡಬೇಕು ಅಂತ. ಆಗ ಅವರಿಗೆ ಅಲ್ಲೆಲ್ಲ ನಮ್ಮೆಲ್ರಿಗೂ ಒಂದು ದರ್ಶನಕ್ಕೆ ಅವಕಾಶ ಸಿಗುತ್ತೆ. ನಿರಂತರ ಅಲ್ಲಿ ರಾಮಲಲನ ಪೂಜೆ ಶುರುವಾಗುತ್ತೆ. ಆದರೆ ಪೂಜೆ ಶುರುವಾಗುತ್ತೆ ಅನ್ನೋ ಸರಿ, ಅರ್ಚಕರಿಗೆ ಮಾತ್ರ ಅಲ್ಲಿ ಪ್ರವೇಶ, ಮತ್ತು ಇಬ್ಬರು ಪೊಲೀಸರನ್ನು ಅಲ್ಲಿ ಕಾವಲಿಡುತ್ತಾರೆ. ಹೀಗಾಗಿ ಏನು ಮಾಡ್ತಾರೆ ಅಲ್ಲಿ, ಅದಕ್ಕೆ ಬೀಗವನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಒಂದು ಮಂದಿರಕ್ಕೆ ಏನು ಮಾಡ್ತಾರೆ ಅಂದರೆ, ರಾಮಲಲ ಇರ್ತಕ್ಕಂಥ ಒಂದು ಮಂದಿರಕ್ಕೆ ಬೀಗವನ್ನು ಹಾಕ್ತಕ್ಕಂಥ ವ್ಯವಸ್ಥೆ. ಆದರೆ ಹಿಂದೂ ಸಮಾಜ ಅದನ್ನು ಒಪ್ಪೋದಿಲ್ಲ. ಒಕ್ಕೊರ್ಲಿಂದ ಕೂಡುತ್ತೆ ಒಂದು ಕೂಗು, ಒಕ್ಕೊರ್ಲಿನ ಒಂದು ಕೂಗು ಆ ಸರ್ಕಾರಕ್ಕೂ ತಟ್ಟುತ್ತೆ ಅಂತಕ್ಕಂಥ ವಿಚಾರದೊಂದಿಗೆ ಬೀಗವನ್ನು ತದನಂತರ ತೆಗೀತಾರೆ, ಪ್ರಾಣವನ್ನು ಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ದೇಶದೊಳಗನೆ, ನಮ್ಮ ನೆಲದೊಳಗನೆ ನಮ್ಮ ಶ್ರೀರಾಮನ ಆತ್ಮಾರಾಮನಾಗಿರ್ತಕ್ಕಂಥ ರಾಮನ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಮಾಡ್ತೀವಿ ಅಂತಂದ್ರೆ, ಅದಕ್ಕೆ ಅಡೆತಡೆಗಳನ್ನತಕ್ಕಂಥವುಗಳು ನಮ್ಮವರಿಂದನೇ ಆಗ್ತಾ ಇರ್ತವಂತ. ನಾವೊಂದು ಏನಾದರೂ ಒಂದು ನಿರ್ಮಾಣ ಮಾಡಬೇಕಾದ್ರೆ ಹೆಂಗೆ, ಒಂದು ಗಿಡವನ್ನು ಕಡಿಬೇಕಾದ್ರೆ ಕೊಡ್ಲಿ ಒಳಗೆ ಕಾವು ಅನ್ನತಕ್ಕಂಥದ್ದು ಸೇರಿಕೊಂತದಲ್ಲ, ಆ ಉಪಾಧಿ ಒಳಗೆ ನಮ್ಮವರೇ ಅದಕ್ಕೊಂದು ಕಾವಾಗಿ ಸೇರಿಕೊಂಡಾಗ ನಿರ್ಮಾಣ ಕಾರ್ಯಗಳಿಗೆ ಅಡೆತಡೆಗಳನ್ನತಕ್ಕಂಥವುಗಳು ಹೆಂಗೆ ಪ್ರಾಪ್ತಿ ಆಗ್ತದೆ. ಈ ರಾಜಕೀಯ ಒಂದು ಜಂಜಾಟದೊಳಗೆ ಮಂದಿರದ ಒಂದು ನಿರ್ಮಾಣ ವಿಳಂಬವಾಗಿರಬಹುದು, ಆದರೆ ಈ ಮಣ್ಣಿನೊಳಗೆ ಸನಾತನ ಧರ್ಮ ಅನ್ನತಕ್ಕಂಥದ್ದು ಕಣಕಣದೊಳಗೂ ತುಂಬಿಕೊಂಡಿದೆ. ಆದರೂ ಕೂಡ ಆ ಕ್ಷೇತ್ರದ ಒಂದು ಏನು ಮಹಿಮೆ ಅನ್ನತಕ್ಕಂಥದ್ದು, ಮೋಡ ಕೈದಂಗೆ ಹೆಂಗ ಸೂರ್ಯನಿಗೆ ಮೋಡ, ಈಗ ನಿನ್ನೆ ಗವಿಗಂಗಾಧರನಿಗೆ ಮೋಡ ಬಂದಿದೆ ಅಂತ 53 ವರ್ಷದೊಳಗೆ ಇದು ಪ್ರಥಮ ಅಂತ ಹೇಳಿದ್ದಾರೆ ಅವರು ವೈದಿಕರು. ಹಂಗ ಆ ಜಾಗಕ್ಕೆ ಮೋಡ ಕೈದಂಗ ಈ 492 ವರ್ಷ ಅಂತ ಹೇಳಿದ್ರು, ಈಗ ಮೋಡ ಕೈದಿರಬೇಕು, ಬಹುಶಃ ಇವತ್ತು ಅದು ಉದಯ ಆಗಿದೆ. 30 ಕೋಟಿ ಭಾರತೀಯರ ಮೇಲೆ ಆ ತಾಯಿ ಕೃಪಾ ಮಾಡಿದ್ದಾಳ. ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನುವಂಥವ್ರ ಮೂಲಕ
ಅದಿವತ್ತು ವಿಜೃಂಭಿಸ್ತಾ ಇದೆ. ಇದು ಒಂಥರ ಪುನರುತ್ಥಾನ ಅಂತಲ್ಲ, ಹಂಗ ಇದೆ ಇಲ್ಲ ಅಂತಲ್ಲ, ಅದನ್ನ ಸರಿಸುವಂತ ಒಂದು ಕೆಲಸವನ್ನ, ಒರೆಸುವಂತ ಕೆಲಸವನ್ನ ಎಲ್ಲಾ ಭಾರತೀಯ ಪ್ರಜೆಗಳು, ರಾಮ ಭಕ್ತರು, ಆತ್ಮ ನಾವೆಲ್ಲರೂ ಏನ್ ಕೇಳ್ತೀವಿ ಅಂತಂದ್ರೆ, ಯಾಕಿದ್ದೀರಿ ಅಂತಂದ್ರೆ ಆರಾಮಾಗಿದ್ದೀರಿ ಅಂತಾರೆ. ಅಲ್ಲಿ ಜಾತಿ ಮತ ಪಂಥ ಏನು ಇಲ್ರಿ, ಈ ಆರಾಮನ ಶಕ್ತಿಗೇನಾದ್ರೂ ಜಾತಿ ಅದನ್ರಿ? ನೀವು ಯಾರನ್ನಾದ್ರೂ ಕೇಳಿದ್ರೆ ಏನಂತಾರ, ಆರಾಮಿದ್ದೀರೇನಂತಾರ? ಆರಾಮ ಅಂದ್ರೆ ಏನ್ರಿ? ಆ ರಾಮ ಒಳಗಿದ್ರೆ ನೀವು ಆರಾಮಿರ್ತೀರಿ ಅಂತ. ರಾಮ ಒಳಗಿಲ್ಲ ಅಂತಂದ್ರೆ ಆರಾಮಿಲ್ಲ ಅಂತ. ಅದಕ್ಕೋಸ್ಕರವಾಗಿ ಈ ಭಾರತಕ್ಕೆ ಒಂದು ಮುಕ್ತಪ್ರಾಯವಾಗಿರ್ತಕ್ಕಂಥದ್ದು ಏನಂದ್ರೆ ಆ ರಾಮ ಮಂದಿರ. ಆ ರಾಮ ಮಂದಿರ ಇತ್ತು ಅಂತಂದ್ರೆ ನಾವೆಲ್ಲರೂ ಜೀವಂತ ಇರ್ತೀವಿ ಅಂತ. ಅವನ ಶಕ್ತಿ ನಮ್ಮ ಕಣಕಣದೊಳಗ ತುಂಬಿದೆ. ಅದನ್ನು ವಿಜೃಂಭಿಸುವಂತ ಒಂದು, ಅದನ್ನು ಎಲ್ಲರೂ ಕಣ್ಣು ತುಂಬಿಕೊಳ್ಳುವಂತಹ, ಅದಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟವರಿದ್ದಾರೆ, ಜೀವವನ್ನು ಕಳ್ಕೊಂಡವರಿದ್ದಾರೆ, ಆ ಹೋರಾಟಕ್ಕಾಗಿ ತಮ್ಮ ತನು ಮನ ಧನವನ್ನು ಕಳ್ಕೊಂಡವರಿದ್ದಾರೆ. ಅದಕ್ಕೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ, ನಾವೆಲ್ಲರೂ ಭಾರತೀಯರು ಆರಾಮಿರಬೇಕು. ಇಲ್ಲಿ ಜಾತಿ ಮತ ಪಂಥಿಲ್ಲ, ರಾಮನಿಗೆ ಯಾರೂ ಬೇಡಾಗಿಲ್ಲ. ರಾಮ ಆದರ್ಶ ಪುರುಷೋತ್ತಮ, ಅವನು ಮನುಷ್ಯ ಮಾತ್ರ. ಅವರಿಗೆ ಅಲ್ಲಿ ಮನುಷ್ಯ ಅಂದ್ರೆ ಜಾತಿ ಮತ ಪಂಥ ಇಲ್ಲ. ಯಾರು ಮನುಷ್ಯ ಇದ್ದಾನೋ ಅವನು ಆರಾಮ, ಅವನು ರಾಮ ಭಕ್ತ, ಅವನೇ ಶ್ರೀರಾಮ, ಅವನೇ ನಾವು ಆಗಬೇಕು. ಅಂದಾಗಿ ಈ ಜನ್ಮ ಸಾರ್ಥಕ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಧಿ ಸಮರ್ಪಣ, ಅದಕ್ಕೆ ಅರುಳು ಅಂತ ಬರ್ತದೆ. ಮೊನ್ನೆ ನಮ್ಮ ಮಠದೊಳಗೆ ಬಂದಾಗ ಮಾತಾಡಿದ್ರು, ಲಂಕೆಗೆ ಸಮುದ್ರಕ್ಕೆ ಏನದು ಸೇತುವೆಯನ್ನು ಕಟ್ಟಬೇಕಾದ್ರ ಸೇವೆ ಅಂತ ಇರ್ತದಲ್ಲ, ಸೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ನಿಮ್ಮೊಳಗ ಸೇವೆ ಸಂಘಟನೆ ಸಂಸ್ಕಾರ ಅಂತ, ಸಂಸ್ಕಾರ ಸೇವೆ ಸಂಘಟನೆ ಏನೋ ಒಂದು ಸಿಂಬಲ್ ಹಾಕ್ತೀರಿ ನೀವು. ಸೇವೆ ಅಂದ್ರೆ ಹೆಂಗಿರ್ತದ ಅಂತಂದ್ರ, ದೊಡ್ಡ ದೊಡ್ಡ ಕಪಿಗಳೆಲ್ಲ ಗುಂಡು ಗುಡ್ಡವನ್ನ ತಂದು ಹಾಕಿದಾಗ ಒಂದು ಅರಳೆ ಅನ್ನತಕ್ಕಂಥದ್ದು ಒಂದು ಪುಟ್ಟ ಪ್ರಾಣಿ ಅದು ಸಮುದ್ರದೊಳಗೆ ಉಸುಗಿನೊಳಗೆ ಹಿಂಗ ಮೈ ತನ್ನ ಮೈಯನ್ನ ತಿಕ್ತದಂತೆ. ತಿಕ್ಕಿ ಆ ಕಲ್ಲಿನ ಮೇಲೆ ಬಂದು ಮೈ ಜಾರಿಸ್ತಿರ್ತದಂತೆ, ಮೈ ಕೊಡುತ್ತದಂತೆ. ಅದರೊಳಗಿಂದ ಸಣ್ಣ ಸಣ್ಣ ಕಣಗಳು ಏನು ಉಸುಕಿನ ಕಣಗಳು ಬೆಳೀತಿದ್ವು ಅಂತ. ರಾಮ ನೋಡಿದದನ್ನು, ರಾಮ ಅವಾಗ ಅದಕ್ಕೆ ಆಶೀರ್ವಾದ ಮಾಡಿದಂತ, ಮೈ ಮೈಗೆ ಹಿಂಗೆ ಎಳೆದಂತ ಮೂರು ಬಟ್ಟೆ, ಈಗೂ ಅದಕ್ಕೆ ಮೂರು ಬಟ್ಟೆ ಇರ್ತಾವ ಮೈ ಮೈಗೆ, ಅದ ರಾಮನ ಹಸ್ತ ಅಂತ ಕರೀತಾರೆ. ಕಾರಣ ಏನು ಅಂತಂದ್ರ, ನಾವು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರ ನಾನೇನ್ರಿ 10 ರೂಪಾಯಿ ಕೊಡವ 100 ರೂಪಾಯಿ ಕೊಡವ ಅನ್ನಂಗಿಲ್ಲ. ದೊಡ್ಡ ಕಲ್ಲು ಒಂದು ಚೀಪ್ ಕಲ್ಲು ಅಂತಾರೆ. ನೀವು ಗಾಡಿ ಕಟ್ಟಬೇಕಾದ್ರೆ ಬಹಳ ದೊಡ್ಡವರು ಇದಾರಂತೇಳಿ 10-10 ಲಕ್ಷ ಕೊಟ್ಟಿದಂತೆ ನಾನು ಅನ್ನಬಾರ್ದು ಅನ್ನೋದಕ್ಕೆ ಅದಕ್ಕೊಂದು ಚೀಪ್ ಅಂತ ಕೊಡ್ತಾರೆ. ಅದು ಅಲಗಾಡಬಾರ್ದು ಅಂತಂದ್ರೆ ಈ ಚೀಪ್ ಬೇಕ್ರಿ, ಸಣ್ಣದು ಬೇಕು. ದೊಡ್ಡವರು ನಾನಾ ನಾನಾ ಅಂತ ತಲೆ ಹಾಕಿದ್ರೆ ಅಂದ್ರೆ ಬರಂಗಿಲ್ಲ, ನಾನು ಅದನ್ನ ಹುಡುಕಿಲ್ಲ ಅಂತ ಇದ್ದಾರೆ. ಹೌದಲ್ರಿ, ಈಗೆಲ್ಲ ಮಷಿನ್ ಬಂದವಾಗ ಕರೆಕ್ಟ್ ಆಗಿ ಕಟ್ ಮಾಡಿ ಇಟ್ಟು ಬಿಡ್ತಾರೆ, ಅದು ಹಾಲಗಾಡಲಾರ್ದಂಗೆ. ಪರಂತು ಚೀಪ್ ಎಲ್ಲವೂ ಬೇಕು, ಸಣ್ಣದು ಬೇಕು, ದೊಡ್ಡದು ಬೇಕು, ಎಲ್ಲರೂ ಬೇಕು. ಶ್ರೀರಾಮನಿಗೆ ಯಾರು ಅವರವರನ್ನದೆ, ಪ್ರತಿಯೊಬ್ಬ ಪುರುಷನು ಕೂಡ ಈ ಭಾರತದ ಮಣ್ಣಿನೊಳಗಿರ್ತಕ್ಕಂಥವ್ರು ಎಲ್ಲರೂ ಅವನ ಭಕ್ತರೇ. ಅವನ ಒಂದು ಮಂದಿರಕ್ಕಾಗಿ ತಮ್ಮ ಶಕ್ತಾನುಸಾರವಾಗಿ ತಮ್ಮ ನಿಧಿಯನ್ನು ಸಮರ್ಪಣಾ ಮಾಡುವಂತ ಇವತ್ತು ಏಕಕಾಲಕ್ಕೆ, ಇದು ಭಾರತ ದೇಶದೊಳಗೆ ಏಕಕಾಲಕ್ಕೆ ನಡೀತಕ್ಕಂಥ ಒಂದು ಸಮಾರಂಭ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಿ. ನಮ್ಮನ್ನು ಕೂಡ ಒಂದು ಸಂತರ, ಅದಕ್ಕೆ ಸಂತರ ಹೋರಾಟನೂ ಕೂಡ ಬಹಳ ಇದೆ. ಈ ಒಂದು ಕಾರ್ಯಕ್ರಮ ಸಂತರ ನೇತೃತ್ವದೊಳಗ ಅವರ ಹಸ್ತಾಕ್ಷರದಿಂದ ಪ್ರಾರಂಭ ಆಗಲಿ ಅಂತೇಳಿ ಗದಗ ಜಿಲ್ಲೆದೊಳಗ ಇವತ್ತೆಲ್ಲ ಏನ ನೀವು RSS ದವರು ಇದ್ದೀರಿ, ಮತ್ತೆ ಶ್ರೀರಾಮ ಸೇನಾ ಭಕ್ತರಿದ್ದೀರಿ, ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಲ್ಲ, ಇದು ಸ್ತುತ್ಯವಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಧಾರಪೂರ್ವಕವಾಗಿ ಕರ್ಕೊಂಡು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ 2 ಮಾತುಗಳನ್ನು ಇಷ್ಟೇನೆ. ಅರವಿಂದ ಶಾಂತಿ ಶಾಂತಿ. ನನ್ನ ಪ್ರಕಾರ ಧರ್ಮ ಪತಿತಂ ಪತಂತಂ ಪತಿಶ್ಚರಣಂ ಧರತಿ ಇತಿ ಧರ್ಮ ಅಂತ ಹೇಳ್ತಾರೆ. ಏನೇಳಿ? ಪತಿತಂ ಪತಂತಂ ಪತಿಶ್ಚಂತಂ ಧರತಿ ಇತಿ ಧರ್ಮ. ಧರ್ಮ ಅಂದ್ರ ಏನು? ಎಲ್ಲಿ ನಶಿಸಿ ಹೋಗ್ತದ, ಎಲ್ಲಿ ಅಧರ್ಮ ನಡೀತದ, ಎಲ್ಲಿ ನೀತಿ ನಡೀತದ, ಎಲ್ಲ ಅಚ್ಚಾಚಾರ ನಡೀತದ, ಅಲ್ಲಿ ಅಧರ್ಮ ನಡೀತದ, ಅಲ್ಲಿ ಮಹಾತ್ಮರು ಅವತರಿಸಿಕೊಂತ ಬಂದಿದ್ದಾರೆ. ಅನೇಕ ಧರ್ಮಗಳು ಕೂಡ ಅವತರಿಸಿ ಇವತ್ತ ಭಾರತವನ್ನು ಉದ್ಧಾರ ಮಾಡ್ಕೊಂಡು ಬಂದಾರೆ, ಜಗತ್ತನ್ನು ಉದ್ಧಾರ ಮಾಡ್ಕೊಂತ ಬಂದಿದ್ದಾರೆ. ಆ ದೃಷ್ಟಿಯಿಂದ ನನಗನ್ಸು ಮಟ್ಟಿಗೆ ಆ ಧರ್ಮ ಈ ಧರ್ಮ ಅಂತ ನಮ್ಮ ಈ ಸಂಘಟನೆ ಶಕ್ತಿ ಈ ರಾಮ ಮಂದಿರದಲ್ಲಿ ಅನೇಕ ಲಕ್ಷಗಟ್ಟಲೆ ಅನೇಕರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅವ್ರನ್ನ ನಾವು ಈಗ ಸ್ಮರಣೆ ಮಾಡಬೇಕಾಗಿದೆ. ನನಗನ್ಸು ಮಟ್ಟಿಗೆ
ಈ ಧರ್ಮ ಭಾರತ ಅಂತ ಹೇಳ್ತೇನೆ. ಆ ಭಾರತ ಅಂದ್ರೆ ಗುಡ್ಡಗಾಡು ಪ್ರದೇಶಕ್ಕಿಂತ ಕಲ್ಲು ಮಣ್ಣು ಪ್ರದೇಶಕ್ಕಿಂತ ಈ ಸಂಘಟನೆ ಶಕ್ತಿ ಏನಿದಲ್ಲ ಈ ಸಂಘಟನೆ ಶಕ್ತಿಯೇ ಭಾರತ ಎನ್ನುವುದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಆದಷ್ಟರಿಂದ ಈ ಕಾರ್ಯಕ್ರಮ ನಾವು ಮಾತಾಡಿಕಿಂತ ಮಾತಿನಿಂತ ಕೃತಿ ಲೇಸು ಎನ್ನುವ ಹಾಗೆ ಮಾತು ಪ್ರವಚನಕ್ಕಿಂತ ಮಾತಿಗಿಂತ ಕೃತಿ ಲೇಸು ಅಂತ ಹೇಳ್ತಾರೆ. ಅದಕ್ಕೆ ಆದಷ್ಟರಿಂದ ಧರ್ಮ ಉಳಿಬೇಕಾಗಿದೆ. ಕಣ್ಣಿಂದ ನೋಡೋದು ಧರ್ಮ ಬಹಳ ಮಾತಾಡಿದ್ದಾರೆ ಯಾಕಂದ್ರೆ ಸಮಯ ಅಭಾವ ಇದರಿಂದ ಪೂಜ್ಯ ಶಿವಾನಂದ ಶ್ರೀಗಳು ಇಲ್ಲಿ ಎರಡು ಕಾರ್ಯಕ್ರಮ ನಿರ್ಮಾಣಿಸಿದ್ದಾರೆ, ಇನ್ನು ಕೆಲವು ಕಾರ್ಯಕ್ರಮ ಅದು. ಆ ದೃಷ್ಟಿಯಿಂದ ಕಣ್ಣಿಂದ ನೋಡಿದ ಧರ್ಮ, ಧರ್ಮದ ಬಗ್ಗೆ ಹೇಳ್ತೇನೆ ಅಷ್ಟೇ. ಕಣ್ಣಿಂದ ನೋಡಿದ ಧರ್ಮ, ಕಣ್ಣಿಂದ ನೋಡಿದ ಧರ್ಮ ಕಿವಿದು ಕೇಳುವುದು ಧರ್ಮ, ಕಣ್ಣಿಂದ ನೋಡುವುದು ಧರ್ಮ ಕಿವಿದು ಕೇಳುವುದು ಧರ್ಮ, ಕಾಲಿಂದ ಪಾದಯಾತ್ರೆ ಮಾಡುವ ಧರ್ಮ, ಕಲ್ಲಿಂದು ಕಟ್ಟಡವನ್ನು ಕಟ್ಟುವ ಧರ್ಮ, ನೀರಿಂದು ಹರಿಯುವ ಧರ್ಮ, ನೀರಿಂದು ಹರಿಯುವ ಧರ್ಮ, ಗಾಳಿದು ಬೀಸುವ ಧರ್ಮ, ಗಾಳಿದು ಬೀಸುವ ಧರ್ಮ, ಬೆಂಕಿದು ಸುಡುವುದು ಧರ್ಮ. ನಾವು ಹೇಳುದು ಧರ್ಮದಿಂದ ನಡೆಯು ಅಂತ ನಾವು ಹೇಳುದು. ಪಾದಯಾತ್ರೆ ಮಾಡಿ ನಿಧಿ ಸಂಗ್ರಹ ಮಾಡುವುದು ನಿಮ್ಮ ಧರ್ಮ ಎನ್ನುವುದನ್ನ ಸ್ಪಷ್ಟವಾಗಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. 1,008 ರೂಪಾಯಿ ನಮ್ಮ ಶ್ರೀಮಠದಿಂದ ನಾವು ನಿಧಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ನೀವು ಇಲ್ಲೇ ಲಕ್ಷಗಟ್ಟಲೆ ನೀವು ಇಲ್ಲೇ ಕಾರ್ಯಕರ್ತರು ಮಾಡ್ಬೇಕು. ನನ್ಗನ್ಸು ಮಟ್ಟಿಗೆ 1,008 ರೂಪಾಯಿ ನಾವು ಮಠ ನಂದಲ್ಲ ನಂದಲ್ಲಿ ಮಾಡುವಂತೆ ಶ್ರೀಮಠದಿಂದ 1,008. ನೀವು ಇಲ್ಲೇ ಕಾರ್ಯಕರ್ತರೆ ಇಲ್ಲಿಂದ 1,00,000 ರೂಪಾಯಿ ಆದ್ರೆ ನೀವು 1,00,000 ಕೊಟ್ಟು 1,00,000 ಕೂಡಿಸ್ತೀರಿ ಅಂತೇಳಿ ನನಗೆ ಭರವಸೆ ಇದೆ. ಮತ್ತೊಮ್ಮೆ ಪೂಜ್ಯರಿಗೆ ನಿಮ್ಮೆಲ್ಲರಿಗೂ ಈ ಸಂಘಟನೆ ಶಕ್ತಿಯನ್ನ ಯುವಕರು ಯುವಶಕ್ತಿ ನಿರಶಕ್ತಿ ಆಗಬಾರ್ದು. ಯುವಶಕ್ತಿ ಏನಾಗಬೇಕು ಅಂದ್ರೆ ಯುವಶಕ್ತಿ ಆಗಬೇಕು. ನಿಮ್ಮಂತಹ ಸಂಘಟನೆ ಇಡೀ ಭಾರತವನ್ನ ರಕ್ಷಣೆ ಮಾಡಲಿ, ದೇಶವನ್ನ ರಕ್ಷಣೆ ಮಾಡಲಿ ಅಂತ ಹೇಳಿ ನಿಮಗೂ ಆ ಭಗವಂತ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಕೆಟ್ಟದ್ದು ಮಾಡೋದಾಡ, ಕೆಟ್ಟದ್ದು ವಿಚಾರ ಮಾಡೋದಾಡ, ಒಳ್ಳೇದು ಮಾಡೋಣ. ಒಳ್ಳೇದು ಮಾಡೋದು ಒಳ್ಳೇದಾಗ್ತದೆ. ರಾಮ ಮಂದಿರ ನೀರಿನಲ್ಲಿ ಎತ್ತದಂಗೆ ಆಗ್ತದೆ ಅನ್ನೋ ಮಾತನ್ನು ಹೇಳಿ ಎರಡು ಮಾತುಗಳು ಶರಣು ಶರಣಾಗ್ತದೆ. ನಾವೀಗ ನಮ್ಮ ದೇಶದೊಳಗೆ ಒಂದು ದೇವಸ್ಥಾನ ಕಟ್ಟೋ ಸಲುವಾಗಿ ಎಷ್ಟು ಕಟ್ಟಬಿಡಕತ್ತೆ, ಇದೇನು ಕಷ್ಟ ಅಲ್ಲ, ಸಂತೋಷದ ಕೆಲಸದ ಎಲ್ಲರೂ ಪ್ರಯತ್ನ ಮಾಡಿ ಮಾಡ್ತಾ ಇದೆ. ಆದರೆ ಅತ್ಯಂತ ದೊಡ್ಡ ದೊಡ್ಡದಾದ ದೇವಸ್ಥಾನಗಳನ್ನು ನಮ್ಮ ಹಿರಿಯರು ಯಾವುದೇ ಈ ರೀತಿಯಾದ ವ್ಯವಸ್ಥೆ ಇಲ್ಲಾರ್ದಾಗ ಮಾಡಿದ್ದಾರೆ. ಅವುಗಳೆಲ್ಲ ನೋಡಿರ್ಬೇಕು, ಇಂಡೋನೇಷ್ಯಾ, ಬಾಲಿ, ಸುಮಾತ್ರಾ ಅನ್ನುವಂಥ ದ್ವೀಪಗಳಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಹಿಂದೂ ದೇವಸ್ಥಾನಗಳ ಸಮುಚ್ಚಯವನ್ನು ನಾವು ನೋಡಿದ್ದೇವೆ. ಅಫ್ಘಾನಿಸ್ತಾನ ಅಂಥ ಮೇಲ್ ಪೌರ್ವಾತ್ಯ ರಾಷ್ಟ್ರಗಳಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರ ನಮ್ಮ ಭಾರತದ ಮೇಲಿರುವಂಥ ಹಲವಾರು ರಾಷ್ಟ್ರಗಳಲ್ಲಿ ಆಳೆತ್ತರದ ಬುದ್ಧನ ವಿಗ್ರಹಗಳನ್ನು ನಾವು ನೋಡಿದೆ. ಈ ದೇಶವನ್ನು ಕುರಿತಾಗಿ ಅಧ್ಯಯನ ಮಾಡಿದಂಥ ಒಬ್ಬ ವ್ಯಕ್ತಿ ವಿಲ್ ಡೂರೆಂಟ್ ಅವ್ರು ಹೇಳ್ತಾರೆ, ಜಗತ್ತಿಗೆ ಉಳಿದೆಲ್ಲ ಜನರಿಗಿಂತ ಭಾರತೀಯರು ಕೊಟ್ಟದ್ದು ಅಪರೂಪದ ಕೊಡುಗೆ ಏನಾದರೂ ಇದ್ದರೆ ಅದು ಸಂಸ್ಕೃತಿ. ಇದಾಗಿಡಬೇಕಲ್ಲ, ಸಂಸ್ಕೃತಿಯನ್ನು ತಲೆ ತಲಾಂತರದವರೆಗೆ ಬದಲಾಗಲಾರದಂಗೆ ಕಟ್ಟಿಡುವಂಥ ಕೆಲಸವನ್ನು ಈ ದೇವಸ್ಥಾನಗಳು ಮಾಡಿದೆ. ಸಾವಿರ ಸಾವಿರ ವರ್ಷಗಳಿಂದ ಈ ದೇವಸ್ಥಾನಗಳ ನಿರ್ಮಾಣ ಈಗೆಲ್ಲರೂ ಹೇಳಾಗತ್ತಾರೆ. ಅಮ್ಮ ಅವ್ರು ಹೇಳಿದ್ರಲ್ಲ, ಅದಕ್ಕಿಂತ ಚಿತ್ರ ವಿಚಿತ್ರವಾದ ಸುದ್ದಿಗಳು ಪತ್ರಿಕೆಯೊಳಗೆ ಬರ್ತಿದ್ದು, ಅಲ್ಲೊಂದು ಚಲೋ ಆಸ್ಪತ್ರೆ ಕಟ್ಟಬೇಕು, ಸಾರ್ವಜನಿಕವಾಗಿ ಪಾರ್ಕಿಂಗ್ ಜಾಗ ಮಾಡಬೇಕು, ಎಲ್ಲ ಜನರಿಗೆ ಉಪಯೋಗ ಆಗುವಂಗೆ ಜಾಗ ಮಾಡಬೇಕು, ಹಂಗೆ ಹಿಂಗೆ ಭಾಳಷ್ಟು ಮಂದಿ ಒಳ್ಳೆ ಒಳ್ಳೆ ಉಪದೇಶವನ್ನು ಕೊಡ್ತಿದ್ರು. ಹಂಗೆಲ್ಲ ಇಲ್ಲ, ಒಂದು ಶ್ರದ್ಧಾ ಕೇಂದ್ರ, ಒಂದು ದೇವಸ್ಥಾನ ಏನು ಕೆಲಸ ಮಾಡ್ತದೆ ಅದನ್ನು ಉಳಿದವ್ರು ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದೇನಂದ್ರೆ ಈ 10,000 ವರ್ಷದ ಇತಿಹಾಸದೊಳಗೆ ಮೊದಲನೇ ಕೆಲಸ ಇದು, ಇದ್ದು ಒಂದು ಕಟ್ಟಡವನ್ನು ಕೆಡವಿ ಹೊಸ ಗುಡಿ ಕಟ್ಟಕ್ಕಂಥದ್ದು ಮೊದಲನೇ ಕೆಲಸ. ಇದು ಎರಡನೇದು ಸೋಮನಾಥಂದ ಆದ ನಂತರ, ಇದು ಸೋಮನಾಥಂದೇನು ಮಸೀದಿ ಕಟ್ಟಿರಲಿಲ್ಲ, ಇದು ಮೊದಲನೇ ಕೆಲಸ. ಅದಕ್ಕಿಂತಲೂ ಮೊದಲ ಇಡೀ ಭಾರತ ದೇಶದಲ್ಲಿ ಸಾವಿರಾರು ದೇವಸ್ಥಾನಗಳಿದಾವೆ. ಇಲ್ಲಿ ನಮ್ಮಲ್ಲೇ ಸರಿಸುಮಾರು 5,000-6,000 ವರ್ಷದ ಹಿಂದಿನ ವೀರನಾರಾಯಣ ದೇಗುಲ ಇದೆ, ತ್ರಿಕೂಟೇಶ್ವರ ದೇವಸ್ಥಾನ ಇದೆ. ಇವು ಯಾವೂ ಕೂಡ ಅಲ್ಲೊಂದು ಮೊದಲು ಕಟ್ಟಡ ಇತ್ತು, ಅದನ್ನು ಕೆಡವಿ ಅದರವ ಕಲ್ಲು ಅದು ತೊಗೊಂಡು ಕಟ್ಟ್ಯಾರತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಪ್ರಶಸ್ತವಾದ ಜಾಗ, ಉತ್ತಮವಾದ ಕಲ್ಲುಗಳ ಆಯ್ಕೆ, ಅತ್ಯಂತ ಕುಶಲ ಕರ್ಮಿಗಳಿಂದ ಆ ದೇವಸ್ಥಾನದ ನಿರ್ಮಾಣಕ್ಕೆ ರಾಜ ಮಹಾರಾಜರು ತೊಡಗುತ್ತಿದ್ರು. ಯಾಕೆ ತೊಡಗುತ್ತಿದ್ರು? ಸಾವಿರಾರು ಜನರಿಗೆ ಏಕಕಾಲಕ್ಕೆ ಮೊದಲ ದೇವಸ್ಥಾನ ನಿರ್ಮಾಣದಲ್ಲಿ ಕೆಲಸ. ಆ ಬಳಿಕ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಉತ್ಸವಗಳಲ್ಲಿ ಆಗೇನೋ ಒಂದು ಕುಶಲಕರ್ಮಿಗಳ ವರ್ಗ ಅಂತಿರ್ತಿತ್ತು, ಅವರೆಲ್ಲರೂ ವರ್ಷ ಪೂರ್ತಿಯಾದ ಉದ್ಯೋಗವನ್ನು ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಿತ್ತು. ಈಗಲೂ ನಿಮಗೊಂದು ಉದಾಹರಣೆ ಹೇಳೋದಾದ್ರೆ, ಈ ದೇಶದೊಳಗೆ ಅತ್ಯಂತ ದೊಡ್ಡ ದೇವಸ್ಥಾನವನ್ನು ಆಚಾರ್ಯ ರಾಮಾನುಜರು ಮಾಡಿದರು. ನಮ್ಗೆ
ವೀರನಾರಾಯಣ ದೇಗುಲಕ್ಕೂ ಅವರು ಬಂದು ಹೋಗಿದ್ರು ಅಂತ ಉಲ್ಲೇಖ ಇದೆ. ಅತ್ಯಂತ ಐತಿಹಾಸಿಕ ನಗರದಲ್ಲಿ ನಾವಿದ್ದೀವಿ. ತಿರುಪತಿ ಇರಬಹುದು, ಅನಂತ ಪದ್ಮನಾಭ ಸ್ವಾಮಿ ಇರಬಹುದು, ಶ್ರೀರಂಗಂ ಇರಬಹುದು, ಈ ಎಲ್ಲ ದೇವಸ್ಥಾನಗಳನ್ನು ಆಚಾರ್ಯ ರಾಮಾನುಜರು ನಿರ್ಮಾಣ ಮಾಡಿದರು. ಅವತ್ತು ನಿರ್ಮಾಣ ಮಾಡಿರುವಂತಹ ದೇವಸ್ಥಾನಗಳು ಇವತ್ತಿಗೂ ಕೂಡ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟವ, ಒಂದು ಪರಂಪರೆಯನ್ನು ಒಂದು ಸಂಸ್ಕೃತಿಯನ್ನು ರಕ್ಷಣೆ ಮಾಡಿಕೊಂಡು ಬಂದ. ಎಲ್ಲಕ್ಕೂ ವಿಚಿತ್ರವಾದ ಕಾರ್ಯ ಅಂದರೆ ಎಲ್ಲರಿಗೂ ಯಾವಾಗ ಬ್ಯಾಸರ ಬರ್ತದೆ ಅವಾಗ ತಿರುಪತಿ ನೆನಪಾಕತಿ. ಪ್ರಾಕೃತಿಕ ಸೌಂದರ್ಯ, ಭಗವಂತನ ದರ್ಶನ, ಅಲ್ಲಿ ನಡೆಯುವಂಥ ಪೂಜೆ ಉತ್ಸವಗಳಲ್ಲಿ ಭಾಗವಹಿಸಿದ್ರೆ ಒಂದು ಅರ್ಥದಲ್ಲಿ ಹೊಸ ಮನುಷ್ಯ. ಭಾರತೀಯರು ಇಡೀ ಜೀವನವನ್ನು ಹಬ್ಬ ಅಂತ ಭಾವಿಸಿದರು. ಭಾರತೀಯರ ಪ್ರತಿನಿತ್ಯ ದೇವರು ಪೂಜೆ ಮಾಡಲಾರ್ದ ಯಾವ ಕೆಲಸವನ್ನೂ ರೂಢಿಸ್ಕೊಂಡವರಲ್ಲ, ಮಾಡಿದವರಲ್ಲ. ಅದರದ್ದು ಒಂದು ಭಾಗವಾಗಿ ಸಂಸ್ಕೃತಿಯ ಕೇಂದ್ರಗಳಾಗಿ ದೇವಸ್ಥಾನಗಳು ನಿಂತಾವ. ದೇವಸ್ಥಾನ ನಿರ್ಮಾಣದಲ್ಲಿ ಎಂತೆಂಥ ಮಾನದಂಡಗಳು, ನಿಯಮಗಳು ಕೆಲಸ ಮಾಡ್ತಾವಂದ್ರೆ ಇದ್ದಿದ್ರಲ್ಲೇ ಅತ್ಯಂತ ಉಚ್ಚವಾದ ನೀತಿ ನಿಯಮಗಳು ಅಲ್ಲಿ ಕೆಲಸ ಮಾಡ್ತಾವೆ. ಈಗ ನಾವು ಒಂದು ದೇವಸ್ಥಾನವನ್ನು ಇಲ್ಲಿ ಜೋಡ್ ಮಾರುತಿ ದೇವಸ್ಥಾನ ಕಟ್ಟಕತ್ತಾರೆ. ಈಗ ಮನೆ ಕಟ್ಟಬೇಕಾಗಿತ್ತಂದ್ರೆ ಬಜೆಟ್ ನೋಡಿ ಮನೆ ಕಟ್ತಾರ್ರಿ, ಆದರೆ ದೇವಸ್ಥಾನ ಕಟ್ಟಬೇಕಾಗಿತ್ತಂದ್ರೆ ಬಜೆಟ್ ಒಟ್ಟ ನೋಡಂಗಿಲ್ಲರಿ. ದೇವಸ್ಥಾನ ಸದ್ಯಕ್ಕೆ ನಮಗೆ ಎಷ್ಟು ದೊಡ್ಡದು ಮಾಡೋಕ್ಕೆ ಸಾಧ್ಯ ಐತೆ ಅಷ್ಟು ದೊಡ್ಡದು ಮಾಡೋಣ ಅಂತ ಎಲ್ಲರೂ ವಿಚಾರ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ದೇವಸ್ಥಾನ ನಿರ್ಮಾಣದ ಧರ್ಮದರ್ಶಿಗಳಿಗೆ ಗೊತ್ತಿರ್ತತಿ, ಇದು ನಮ್ಮ ಕೈಯಿಂದ ಆಗಂಗಿಲ್ಲ, ಭಗವಂತನ ಕೈಯಿಂದನೇ ಆಕತಿ. ಪ್ರತಿಯೊಬ್ಬರ ಮನಸ್ಸಿನಾಗೂ ಒಂದು ಪ್ರಜ್ಞೆ ಇರ್ತದೆ, ಆ ಪ್ರಜ್ಞೆಯ ಮೂಲಕ ಈ ದೇವಸ್ಥಾನ ನಿರ್ಮಾಣ ಆಗ್ತದೆ. ಆ ಕಾರ್ಯಕರ್ತರು ಹಣ ಸಂಗ್ರಹ ಅಥವಾ ದೇಣಿಗೆ ಸಂಗ್ರಹ ಅಲ್ಲ, ರಾಮ ಭಕ್ತಿಯ ಸಂಗ್ರಹವನ್ನು ಆ ರೂಪದಲ್ಲಿ ಅವರು ಮಾಡ್ತಾರೆ. ಹಿಂದೂಗಳನ್ನೆಲ್ಲ ಭಕ್ತಿಯ ಸೂತ್ರದಲ್ಲಿ ಬೆಸೆಯುವಂಥ ಒಂದು ಅಪರೂಪದ ಕಾರ್ಯವನ್ನು ವಿಶ್ವ ಹಿಂದೂ ಪರಿಷತ್ತು ಮತ್ತು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ತೀರ್ಥಕ್ಷೇತ್ರ ಟ್ರಸ್ಟ್ನವರು ಹಮ್ಮಿಕೊಂಡಾರ. ಅದು ಅಖಂಡ ಭಾರತದ ಪ್ರತಿಯೊಂದು ಮನೆಯನ್ನು ಮುಟ್ಟಬೇಕು ಅನ್ನುವಂಥ ಆಶಯದೊಂದಿಗೆ ಅಲ್ಲಿರುವಂಥ ಹಿರಿಯರ ಸಂಕಲ್ಪ ಅದು ಈ ಗದಗ ನಗರದಲ್ಲಿ ನಡೀತಾ ಇರೋದು ಅತ್ಯಂತ ಅರ್ಥಪೂರ್ಣವಾದುದು. ಯಾಕಂದರೆ ಇದು ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದ ಇತಿಹಾಸವನ್ನು ಹೊಂದಿರುವಂಥ ಅಪರೂಪದ ಸಾಂಸ್ಕೃತಿಕ ನಗರಿ ವೀರನಾರಾಯಣನ ಬೀಡು. ಇನ್ನೊಂದೇನು ವಿಶೇಷ ಅಂದರೆ ನೀವು ನಾಸಿಕ್ದಿಂದ ಅಥವಾ ಪಂಚವಟಿಯಿಂದ ನೇರವಾಗಿ ಕಿಸ್ಕಿಂದೆಗೆ ಒಂದು ಗೆರೆ ಎಳೆದ್ರೆ ಅದು ಗದಗನ್ನು ಸ್ಪರ್ಶ ಮಾಡಲಾರ್ದ ಹೋಗೋಕ್ಕೆ ಸಾಧ್ಯ ಇಲ್ಲ. ಪ್ರಭು ಶ್ರೀರಾಮಚಂದ್ರನ ಪಾದಸ್ಪರ್ಶವಾಗಿರುವಂಥ ಈ ಭೂಮಿ ಗದಗ ನಗರದ ಅಸ್ಮಿತೆಯನ್ನು ಜಾಗೃತಗೊಳಿಸಿ ಎಲ್ಲ ಕಾರ್ಯಕರ್ತರು ಮನೆ ಮನೆಯಿಂದ ಮನ ಮನದಿಂದ ರಾಮಭಕ್ತಿಯ ಬಿಂದುಗಳನ್ನು ಸಂಗ್ರಹಿಸುವಂಥ ಪವಿತ್ರ ಕಾರ್ಯದಲ್ಲಿ ತೊಡಗ್ತಾರೆ. ಈ ಎಲ್ಲ ಬಿಂದು ಸಿಂಧು ರೂಪವನ್ನು ತಾಳಿ ಅಯೋಧ್ಯೆಗೆ ತೆರಳಲಿದೆ. ಇದು ಹನುಮನುದಿಸಿದ ನಾಡು, ವೀರನಾರಾಯಣನ ಬೀಡು. ಈ ಬೀಡಿನಿಂದ ನಮ್ಮ ಕಾರ್ಯಕರ್ತರು ಬಿಂದು ಬಿಂದುಗಳನ್ನು ಕೂಡಿಸಿ, ರಾಮ ಭಕ್ತಿಯ ಬಿಂದುಗಳನ್ನು ಕೂಡಿಸಿ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಒಂದಾಗಲಿದ್ದಾರೆ. ಜೊತೆಗೆ ಇಂಥದೊಂದು ಅಪರೂಪದ ಕಾರ್ಯ ಈ ಐತಿಹಾಸಿಕವಾದ ಜೋಡ್ ಮಾರುತಿ ದೇವಸ್ಥಾನದಲ್ಲಿ ಮಾಡಿದ್ದು ಬಹಳ ಸಂತೋಷಕರ ವಿಚಾರ. ಆಹಾರ ಧಾನ್ಯಗಳ ವಿತರಣೆ. ಅಣ್ಣಗಿರಿ ತಾಲೂಕು ತುಪ್ಪದ ಕುರುಹಟ್ಟಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲಾಯಿತು. ಆಹಾರ ಧಾನ್ಯಗಳನ್ನು ಸ್ಥಾನಿಕ ಕಮಿಟಿಯ ಹಿರಿಯ ಸದಸ್ಯರಾದ ಗಿರಿಯಪ್ಪ ಗಾಣಿಗೆರೆ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪಿಜೆ ದಾಟನಾಳ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗದಗನ ಜಾನಪಂಥರ್ ಅಕಾಡೆಮಿಗೆ ಸರಣಿ ಪ್ರಶಸ್ತಿ. ನಗರದ ಜಾನಪಂಥ ಕ್ರಿಕೆಟ್ ಅಕಾಡೆಮಿಯು ಪ್ರಸಕ್ತ ಸಾಲಿನಲ್ಲಿ ಹುಬ್ಬಳ್ಳಿಯ ರೈಲ್ವೆ ಇನ್ಸ್ಟಿಟ್ಯೂಟ್ ಟರ್ಫ್ ಮೈದಾನದಲ್ಲಿ ನಡೆದ ಸ್ನೇಹಪುರ ಕ್ರಿಕೆಟ್ ಸರಣಿಯಲ್ಲಿ ಒಟ್ಟು 3 ಪಂದ್ಯಗಳನ್ನಾಡಿ 3 ಪಂದ್ಯಗಳನ್ನು ಗೆದ್ದುಕೊಂಡು ಸರಣಿ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಈ ವಾರದ ಆರಂಭದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಜಾನಪಂಥ ಕ್ರಿಕೆಟ್ ಅಕಾಡೆಮಿಯು ಧಾರವಾಡದ ವಿಎಂಸಿಎ ತಂಡವನ್ನು 69 ರನ್ಗಳಿಂದ ಸೋಲಿಸಿ ಶುಭಾರಂಭ ಮಾಡಿತು. ಮೊದಲು ಆಡಿದ ಗದಗ ತಂಡ ನಿಗದಿತ 40 ಓವರ್ಗಳಲ್ಲಿ 210 ರನ್ ಗಳಿಸಿದರೆ ಉತ್ತರವಾಗಿ ಧಾರವಾಡ ತಂಡ 141 ರನ್ ಗಳಿಸಿ ಆಲೌಟ್ ಆಗಿ 69 ರನ್ಗಳ ಸೋಲು ಕಂಡಿತು. ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ನಡೆದ ಮೊದಲ ಪಂದ್ಯದಲ್ಲಿ ಗದಗ ತಂಡ ನಿಗದಿತ 25 ಓವರ್ಗಳಲ್ಲಿ 213 ರನ್ ಗಳಿಸಿತು. ಉತ್ತರವಾಗಿ ಹುಬ್ಬಳ್ಳಿ ತಂಡ 25 ಓವರ್ಗಳಲ್ಲಿ 141 ರನ್ ಗಳಿಸಿ ಆಲೌಟ್ ಆಯಿತು. ಗದಗ ತಂಡ 72 ರನ್ಗಳ ಜಯ ಸಾಧಿಸಿತು. ಮಧ್ಯಾಹ್ನ ನಡೆದ ಎರಡನೇ ಪಂದ್ಯದಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿ ಸ್ಪೋರ್ಟ್ಸ್ ಕ್ಲಬ್ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸಿತು. ಹುಬ್ಬಳ್ಳಿ ತಂಡ ನಿಗದಿತ 25 ಓವರ್ಗಳಲ್ಲಿ 153 ರನ್ ಗಳಿಸಿ ಆಲೌಟ್ ಆಯಿತು.
ಉತ್ತರವಾಗಿ ಗದಗ ತಂಡ ಕೇವಲ 4 ವಿಕೆಟ್ ನಷ್ಟಕ್ಕೆ ವಿಜಯದ ರನ್ ಬಾರಿಸಿ 6 ವಿಕೆಟ್ಗಳ ಜಯ ಸಾಧಿಸಿತು. ಪಂದ್ಯದ ನಂತರ ನಡೆದ ಸರಳ ಸಮಾರಂಭದಲ್ಲಿ ಗದಗ ಜಾನಪದ ಕ್ರಿಕೆಟ್ ಅಕಾಡೆಮಿ ತಂಡಕ್ಕೆ ಆಯೋಜಕರು ಪ್ರಶಸ್ತಿ ವಿತರಿಸಿದರು. ಮುಖ್ಯಮಂತ್ರಿಗಳೇ ಬಡ ರೈತರ ಮಕ್ಕಳ ಕಡೆಗೆ ಗಮನ ಕೊಡಿ. ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪನವರು ಅನೇಕ ಸಾಧನೆಗಳನ್ನು ಘೋಷಣೆಗಳನ್ನು ಮಿತಿಯಿಲ್ಲದೆ ಸಾರುತ್ತಲೇ ಬಂದಿರುವಿರಿ. ಅದರಲ್ಲೂ ಇಂತಹ ಆರ್ಥಿಕ ತೊಂದರೆ ಸಮಯದಲ್ಲೂ ಸಹ ಮಠ ಮಂದಿರಗಳಿಗೆ 100 ಕೋಟಿಗಳ ಲೆಕ್ಕದಲ್ಲಿ ಅನುದಾನ ಘೋಷಣೆ ಮಾಡುತ್ತಿರುವಿರಿ. ಇದು ಯಾರ ಓಲೈಕೆಗಾಗಿ ಮಾಡುತ್ತಿರುವಿರಿ? ಒಂದು ಕಡೆ ರೈತರ ಕಷ್ಟ ಕೇಳುವರಿಲ್ಲ, ಅತಿವೃಷ್ಟಿ ಮತ್ತು ಮಹಾಪೂರದಿಂದ ರೈತರು ಕಂಗಾಲಾಗಿದ್ದಾರೆ. ಅವರಿಗೆ ಪರಿಹಾರ ಕೊಡಲು ತಮಗೆ ಆಗುತ್ತಿಲ್ಲ. ಕಾರ್ಮಿಕರಿಗೆ ಸರಿಯಾದ ಕೆಲಸ ಸಿಗುತ್ತಿಲ್ಲ. ಅವರ ಕುಟುಂಬ ಬೀದಿಪಾಲಾಗುತ್ತಿವೆ. ಇಂದು ರೈತ ಮತ್ತು ಬಡ ಕೂಲಿ ಕಾರ್ಮಿಕರ ಮಕ್ಕಳು ನಿತ್ಯ ಶಾಲೆಗೆ ಹೋಗದೆ ಊರು ಊರು ಅಲೆದು ಕೂಲಿ ಮಾಡುವುದು ನಿತ್ಯದ ಕಾಯಕವಾಗಿದೆ. ಅದೂ ಅಲ್ಲದೆ ರೈತರ ಮಕ್ಕಳು ಆರ್ಥಿಕ ಸಂಕಷ್ಟದ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಶಾಲೆಯನ್ನು ಬಿಟ್ಟು ಕೂಲಿ ಮಾಡುತ್ತಿವೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ಲವೇ ಎಂದು ಗದಗ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ರಾಮಣ್ಣ ರಾಂಪುರ್ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ರಾಜ್ಯದ ರೈತರ ಮತ್ತು ಕಾರ್ಮಿಕರ ಪರಿಸ್ಥಿತಿಯ ಬಗ್ಗೆ ಪ್ರಶ್ನಿಸಿದ್ದಾರೆ. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ. ಗದಗ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ದಿನಾಂಕ 14ರಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆಯನ್ನ ಸರಳ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪ್ರಭಾರಿ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಗೌರವ ಸಮರ್ಪಿಸಿದರು. ಉಪವಿಭಾಗಾಧಿಕಾರಿ ರಾಯಪ್ಪ ಹುಣಸಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ವೀರಯಸ್ವಾಮಿ ಹಿರೇಮಠ್, ಸಮಾಜದ ಮುಖಂಡರುಗಳಾದ ರವಿ ಗುಂಜಿಕರ್, ಹುಚ್ಚಪ್ಪ ಸಂದಕದ್, ನಾಗರಡ್ಡಿ ನಿಡುಗುಂದಿ, ಬಸವರಾಜ ಕುಷ್ಟಗಿ, ಸಹದೇವ್ ಕೋಟಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸಂಕ್ರಾಂತಿ ಸಂಭ್ರಮ. ಎಸ್ವೈಬಿಎಂಎಸ್ ಯೋಗ ಪಾಠಶಾಲೆಯ ಅಕ್ಕ ಮಹಾದೇವಿ ಯೋಗ ವಿಜ್ಞಾನ ಕೇಂದ್ರದ ಸದಸ್ಯರಿಂದ ಸಿದ್ದಲಿಂಗನಗರದಲ್ಲಿನ ಬಸವೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಸಮೃದ್ಧಿ ಬೆಳೆಗಳ ಫಲಪುಷ್ಪಗಳಿಂದ ಅಲಂಕೃತಗೊಂಡಿರುವ ಮಡಿಕೆಗೆ ಸಾಮೂಹಿಕವಾಗಿ ಪೂಜೆ ಸಲ್ಲಿಸಲಾಯಿತು. ವಿವಿಧ ಮನೋಲ್ಲಾಸ ಮನರಂಜನೆಗಳ ಕ್ರೀಡೆಗಳಲ್ಲಿ ಪಾಲ್ಗೊಂಡ ಮಹಿಳೆಯರಿಗಾಗಿ ಸಸಿಗೆ ನೀರುಣಿಸುವ ಸೇವಾ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ ಲಲಿತಾಣಿಗೆರಿ, ಜಯಶ್ರೀ ದಾವಣಗೆರೆ ಕ್ರಮವಾಗಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದು ಬಹುಮಾನವನ್ನು ತಮ್ಮದಾಗಿಸಿಕೊಂಡರು. ಕಾರ್ಯಕ್ರಮದಲ್ಲಿ ವಿಜಯ ಚನ್ಶೆಟ್ಟಿ, ಶಶಿಕಲಾ ಬೆಲ್ಲದ, ಕಸ್ತೂರಿ ಮರಿಗೌಡರ್, ಶಾಂತಾ ಕುಂದಗೋಳ್, ಜಯಶ್ರೀ ದಾವಣಗೆರೆ, ಅಂಬಿಕಾ ಬೆಲ್ಲದ, ಕುಮಾರಿ ಋತಿಕಾ ಇನ್ನಿತರರು ಪಾಲ್ಗೊಂಡಿದ್ದರು. ಅಕ್ಕ ಮಹಾದೇವಿ ಯೋಗ ವಿಜ್ಞಾನ ಕೇಂದ್ರದ ಮಾರ್ಗದರ್ಶಕರಾದ ಕೆಎಸ್ ಪಲೇದ್ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮಗಳ ಅಂಗವಾಗಿ ನಡೆಯುವ ವಿವಿಧ ಸ್ಪರ್ಧೆಗಳಿಗೆ ಚಾಲನೆ ನೀಡಿದರು. ಕೊನೆಗೆ ಗೌರಿ ಚಿರಂಕಳಿ ವಂದಿಸಿದರು. ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವ. ಭಾರತೀಯ ಸಂಸ್ಕೃತಿಯನ್ನು ಕಡಲಾಚೆಗೆ ತಲುಪಿಸಿದವರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಜೀವನಾದರ್ಶಗಳು ಇಂದಿಗೂ ಯುವ ಜನಾಂಗಕ್ಕೆ ದಾರಿದೀಪವಾಗಿವೆ. ನಾವು ವಿವೇಕಾನಂದರ ಜೀವನಾದರ್ಶಗಳು ತತ್ವಾಚರಣೆಗಳನ್ನು ಪಾಲಿಸಿದ್ದಾದರೆ ಭವ್ಯ ಭಾರತ ನಿರ್ಮಾಣಗೊಳ್ಳುವುದೆಂದು ಯೋಗ ಪಿಜಿ ಡಿಪ್ಲೊಮಾ ಪ್ರಶಿಕ್ಷಣಾರ್ಥಿ ಖಾಜಾವಲಿ ಮುಲ್ಲಾ ತಿಳಿಸಿದರು. ಎಸ್ವೈಬಿಎಂಎಸ್ ಯೋಗ ಪಾಠಶಾಲೆಯ ಬಸವ ಯೋಗ ಕೇಂದ್ರದ ಯೋಗ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೋಸ್ಕರ ಏರ್ಪಡಿಸಿದ ಸ್ವಾಮಿ ವಿವೇಕಾನಂದರವನ್ನು 58ನೇ ಜನ್ಮದಿನೋತ್ಸವದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಯೋಗ ಪಿಜಿ ಡಿಪ್ಲೊಮಾ ಕೋರ್ಸ್ ಪ್ರಶಿಕ್ಷಣಾರ್ಥಿ ಆಶಾಕಿರಣ ಮುಖ್ಯ ಅತಿಥಿ ಸ್ಥಾನ ವಹಿಸಿದ್ದರು. ಮಂಜುನಾಥ ದಾಮೋದರ್, ಶಿಲ್ಪಾ ಓಲಿ ವಿವೇಕಾನಂದರ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು. ಬಸವ ಯೋಗ ಕೇಂದ್ರದ ಪ್ರಾಚಾರ್ಯ ಕೆಎಸ್ ಪಲ್ಲೆದ್ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ ವೇದಿಕೆ ವಿಶೇಷವಾಗಿತ್ತು. ಸಭೆಯಲ್ಲಿ ಬಸವ ಯೋಗ ಕೇಂದ್ರದ ಶಿಕ್ಷಕರಾದ ಕೆಎಫ್ ಕುಂಬಾರ್ ಮತ್ತು ಚೇತನ್ ಚುಂಚಾ ಹಾಗೂ ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ಸೌಮ್ಯ ಹೊಳೆಯಣ್ಣವರ ಪ್ರಾರ್ಥನೆಗೆದರು, ಕೆಎಸ್ ಪಲ್ಲೆದ್ ಕಾರ್ಯಕ್ರಮ ನಿರೂಪಿಸಿದರು. ಕೊನೆಗೆ ಶರಣಪ್ಪ ಗೌಡ ವಂದಿಸಿದರು. ವಿದ್ಯಾರ್ಥಿಗಳ ಉಚಿತ ನೋಂದಣಿ ಕಾರ್ಯಕ್ರಮ. ಜಿಲ್ಲಾ ಪಂಚಾಯತ್ ಗದಗ, ತಾಲೂಕು ಪಂಚಾಯತ್ ಗದಗ, ಗ್ರಾಮ ಪಂಚಾಯತ್ ಕುರ್ತಕೋಟಿ, ಮಕ್ಕಳ ಹಕ್ಕುಗಳ ಮತ್ತು ಮಹಿಳಾ ಗ್ರಾಮಸಭೆ ಅಂಗವಾಗಿ ಓದುವ ಬೆಳಕು ಕಾರ್ಯಕ್ರಮದಡಿ 6ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳ ಉಚಿತ ನೋಂದಣಿ ಕಾರ್ಯಕ್ರಮ ನೆರವೇರಿತು. ಪಿಡಿ ರಾಠೋಡ್, ಆಡಳಿತಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಪ್ಪಣ್ಣ ಇನಾಮತಿ ಪಾಲ್ಗೊಂಡಿದ್ದರು. ಕೆಎಲ್ ಪೂಜಾರ್, ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕುರ್ತಕೋಟಿ ಕಾರ್ಯಕ್ರಮ ನಿರೂಪಿಸಿದರು. ಚೆನ್ನೈಯ ಪ್ರಭಯನಮಠ ಗ್ರಾಮ ಪಂಚಾಯತ್ ಗ್ರಂಥಾಲಯ ಕುರ್ತಕೋಟಿ ಸದಸ್ಯರಾದ ಮಲ್ಕಾಜಪ್ಪ ಹೊಸ್ಮನಿ, ಅಶೋಕ್ ಶಿರಹಟ್ಟಿ, ಬಸವರಾಜ್ ಹೆಬ್ಸೂರ್, ಯಲ್ಲಪ್ಪ ಬೇವಿನ್ ಮರದ್, ಚನ್ನಪ್ಪ ಬ್ಯಾಹಟ್ಟಿ, ಬಸವರಾಜ್ ರೋಣದ್, ರಾಜಸಾಬ್ ತಹಶೀಲ್ದಾರ ಹಾಗೂ ಸರ್ವ ಸದಸ್ಯರು ಹಾಗೂ ಶಾಲಾ ಹಾಗೂ ಕಾಲೇಜು ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮದ ನಾಗರಿಕರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಕುರ್ತಕೋಟಿ ನೂತನ ಸದಸ್ಯರಿಗೆ ಸನ್ಮಾನ ಸಮಾರಂಭ. ಕುರ್ತಕೋಟಿ ಗ್ರಾಮದ ಅಲ್ಲಮ್ಮ ಪ್ರಭು ದೇವಸ್ಥಾನದ ಆವರಣದಲ್ಲಿ ನೂತನ ಗ್ರಾಮ ಪಂಚಾಯಿತಿಯ ಸದಸ್ಯರ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸದಸ್ಯರ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ಕೆ ಪಾಟೀಲ್ ಹಾಗೂ ಮಾಜಿ ಶಾಸಕರು ಡಿಆರ್ ಪಾಟೀಲ್ ಭಾಗವಹಿಸಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿಲ್ಗುಂದ ಗುದ್ನೇಶ್ವರ ಮಠದ ಪ್ರಭುಲಿಂಗ ಶ್ರೀಗಳು ಹಾಗೂ ಅಧ್ಯಕ್ಷತೆಯನ್ನು ವೀರಪ್ಪ ಹಾಳ್ಕೇರಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನೂತನ ಸದಸ್ಯರು, ಕುರ್ತಕೋಟಿ ಗ್ರಾಮದ ಗುರುಹಿರಿಯರು ಉಪಸ್ಥಿತರಿದ್ದರು. ಕೂಡಲ ಸಂಗಮದಿಂದ ಪಾದಯಾತ್ರೆ. ಗದಗ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಪಂಚಮಸಾಲಿ ಸಮಾಜದ 2A ಮೀಸಲಾತಿ ಹಾಗೂ ಕೇಂದ್ರ ಸರ್ಕಾರದ ಒಬಿಸಿ ಸೇರ್ಪಡೆ ಕುರಿತು
ತೋಂಟದಾರ ಮಠದಿಂದ ಕೂಡಲ ಸಂಗಮ ಗಾಡಿಗಳ ಮೂಲಕ ತೆರಳಲಾಯಿತು. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಗದಗ ಜಿಲ್ಲೆ ಯುವ ಘಟಕದ ಅಧ್ಯಕ್ಷರು ಅಯ್ಯಪ್ಪ ಅಂಗಡಿ, ಉಪಾಧ್ಯಕ್ಷರು ಬಸವರಾಜ ಗಡ್ಡೆಪ್ಪನವರ, ಹಿರಿಯರಾದ ಅನಿಲ್ ಪಾಟೀಲ್, ಕಾಶಪ್ಪ ಗದುಗಿನ್, ಎಂಎಸ್ ಪರತ್ ಗೌಡರ್, ಈರಣ್ಣ ಬಾಳಿಕಾಯಿ, ವಿರುಪಾಕ್ಷಪ್ಪ ದೇಸಾಯಿ ಗೌಡರ್, ಮಂಜು ಗುಡುದೂರ್, ಶರಣಪ್ಪ ಗೊಳಗೊಳಕಿ, ರವಿ ಮಾನೇದ್, ಸಂಗಮೇಶ್ ಅಂಗಡಿ, ಮಹಂತೇಶ್ ಆದಪ್ಪನವರ, ಅಮರಪ್ಪ ಗದುಗಿನ್, ಮಹಾದೇವಪ್ಪ ಗದುಗಿನ್, ಬೂದಪ್ಪ ಅಂಗಡಿ, ಗದಗ ಪಂಚಮಸಾಲಿ ಯುವ ಘಟಕ, ರೈತ ಘಟಕ, ಗ್ರಾಮೀಣ ಘಟಕ, ಸಮಸ್ತ ಪಂಚಮಸಾಲಿ ಸಮಾಜದ ಬಾಂಧವರು ಸೇರಿದ್ದರು. ಮಂತ್ರಾಲಯಕ್ಕೆ ಭಕ್ತರ ಪಾದಯಾತ್ರೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿ ನಿಮಿತ್ತ ಶ್ರೀ ಕ್ಷೇತ್ರ ಮಂತ್ರಾಲಯ ಪಾದಯಾತ್ರೆ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ನರೇಗಲ್ ಪಟ್ಟಣದ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಹುಲಗಪ್ಪ ಬಂಡಿವಡ್ಡರವರ ನಿವಾಸದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತರು ಪಾದಯಾತ್ರೆಗೆ ತೆರಳಿದರು. ಪಟ್ಟಣದ ಜಕ್ಲಿ ಕ್ರಾಸ್ನಿಂದ ಸ್ಥಳೀಯ ಪ್ರಮುಖ ರಾಜಬೀದಿಯ ಮೂಲಕ ಹನುಮಂತ ದೇವಸ್ಥಾನ, ಗಣೇಶ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ಬಳಿಕ ಹಳೆ ಬಸ್ ನಿಲ್ದಾಣದ ಮಾರ್ಗವಾಗಿ ಸಾಗಿದರು. ಯಲ್ಲಪ್ಪ ಮಣ್ಣೊಡ್ಡರ್, ವೀರೇಶ್ ಮಣ್ಣೊಡ್ಡರ್, ಮೈಲಾರಪ್ಪ ಗೋಡಿ, ಪರಶುರಾಮ್ ಮಣ್ಣೊಡ್ಡರ್, ಪ್ರಮೋದ್ ರಾಯ್ಬಾಗಿ, ಮಂಜು ನವಲಗುಂದ್, ಹನುಮಂತ್ ಭಜಂತ್ರಿ, ಮಹಾದೇವಪ್ಪ ಮಣ್ಣೊಡ್ಡರ್, ಶಿವು ಮಣ್ಣೊಡ್ಡರ್, ಕಿರಣ್ ನವಲಗುಂದ್, ರಾಮಪ್ಪ ಹನಂಸಾಗರ, ಶೇಖಪ್ಪ ಜುಟ್ಲಾ ಸೇರಿದಂತೆ 30ಕ್ಕೂ ಅಧಿಕ ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.